ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಡೇಟಿಂಗ್ ಆ್ಯಪ್ಗಳು ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಈ ಡೇಟಿಂಗ್ ಆ್ಯಪ್ಗಳು ಸೇಫಾ, ಇದು ಯೂಸ್ ಮಾಡಬಹುದಾ, ಅಥವಾ ಇದರಿಂದ ನಮ್ಗೆ ಏನಾದರೂ ಥ್ರೆಟ್ ಇದೆಯಾ, ಅಥವಾ ಏನಾದರೂ ಕಷ್ಟ ಆಗುತ್ತಾ, ಅದು ತೊಂದರೆ ಆಗುತ್ತಾ, ಅದನ್ನು ನೋಡ್ತಾ. ಈ ಡೇಟಿಂಗ್ ಆ್ಯಪ್ಗಳಲ್ಲಿ ಏನಾಗುತ್ತೆ ಅಂದರೆ, ನಾನು ಇವತ್ತೊಂದು ವರದಿಯನ್ನು ನೋಡ್ತಾ ಇದ್ದೆ. ಪುಣೆಯಲ್ಲಿ ಯಾರೋ ಒಬ್ಬ ಡೇಟಿಂಗ್ ಆ್ಯಪಲ್ಲಿ ಒಬ್ಬ ಹುಡುಗಿ ಜೊತೆ ಚಾಟ್ ಮಾಡ್ತೇನೆ, ನಂತರ ಫಸ್ಟ್ ಡೇಟ್ ಅಂದರೆ ಹೊರಗಡೆ ಮುಖತಃ ಭೇಟಿ, ಅದನ್ನು ಒಂದು ರೆಸ್ಟೋರೆಂಟಲ್ಲಿ ಅವರು ಆಗೋದು ಅಂತ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಅಲ್ಲಿ ಹೋದಾವಾಗ ಏನಾಗುತ್ತೆ, ಅವರು ಮಾತಾಡ್ತಾರೆ, ಅವ್ರು ಏನೋ ಒಂದಿಷ್ಟನ್ನ ಆರ್ಡ್ರ್ ಮಾಡಿರ್ತಾರೆ, ವೈನು ಏನೇನೋ ಆರ್ಡ್ರ್ ಮಾಡ್ತಾರಂತೆ, ಅದು ರೆಸ್ಟೋ ಬಾರಿ ಹೋಗಿದ್ರು ಅನಿಸುತ್ತೆ. ನಂತರ ಬಿಲ್ಲು ಬಂದಾಗ ಅವನಿಗೆ ಶಾಕ್ ಆಗುತ್ತೆ, ಯಾಕೆ ಅಂದರೆ ಬಿಲ್ 22,000 ರೂಪಾಯಿ ಆಗಿರುತ್ತೆ. ಯಾವುದೋ ಒಂದು ವೈನು ಗ್ಲಾಸು ಅದೇನೇನಕ್ಕೂ ಹಾಕಿ ಬಿಲ್ ಹಾಕಿರ್ತಾರಂತೆ. 22,000 ರೂಪಾಯಿ ಆಗಿದೆಯಲ್ಲ, ಅದ್ರ ಬಗ್ಗೆ ಅವನು ಅನುಮಾನ ವ್ಯಕ್ತಪಡಿಸಿದಾಗ ಹುಡುಗಿ ಹೇಳಿದ್ಲಂತೆ, ಇಲ್ಲ ನಿಮ್ಮ ಓನರು ನಿಮ್ಮ ಗಾಡಿ ಜಖಂ ಮಾಡಿಬಿಡ್ತಾನೆ ಅಂತನೋ ಆ ರೀತಿಯಾಗಿ. ಅವನು ಕಡೆಗೆ ಹೆದರಿಕೆಯಲ್ಲಿ ಅದನ್ನು ಕೊಟ್ಟು ಬರ್ತಾನೆ, ನಂತರ ಅದು ರಿಪೋರ್ಟ್ ಆಗುತ್ತೆ. ಇದು ಆ ರೆಸ್ಟೋರೆಂಟು ಆ ಹುಡುಗಿ ಅವರು ಅಗ್ರಿಮೆಂಟಲ್ಲಿ ಇದನ್ನು ಮಾಡಿದಾರ ಅನ್ನೋ ಅನುಮಾನ ನಮ್ಮನ್ನು ಕಾಡುತ್ತೆ. ಇರಬಹುದು ಅದು ಆ ರೀತಿಯಾಗಿ ಅವರು ಮಾಡಿರಬಹುದು. ಇದು ಡೇಟಿಂಗ್ ಆ್ಯಪನ್ನು ನೀವು ಯೂಸ್ ಮಾಡುವಾಗ ನೋಡಿ, ಡೇಟಿಂಗ್ ಆ್ಯಪ್ ನೀವು ಯೂಸ್ ಮಾಡಬೇಕೋ ಬೇಡವೋ ಅನ್ನೋದನ್ನು ನೀವು ನಿರ್ಧಾರ ಮಾಡಿ. ಯೂಸ್ ಮಾಡಿದರೂ ಎಲ್ಲಿ ತನಕ ಯೂಸ್ ಮಾಡಬಹುದು ಅನ್ನೋದನ್ನು ನೀವು ಯೋಚನೆ ಮಾಡಿ. ಈ ರೀತಿಯ ವಂಚನೆಗಳು ಡೇಟಿಂಗ್ ಆ್ಯಪ್ಸಲ್ಲಿ, ಮ್ಯಾಟ್ರಿಮನಿ ಆ್ಯಪ್ಸಲ್ಲಿ ಆಗ್ತಾಯಿರುತ್ತೆ. ಮ್ಯಾಟ್ರಿಮನಿ ಆ್ಯಪ್ಸಲ್ಲಿ ಯಾವುದೋ ಫಾರಿನ್ನಲ್ಲಿರೋ ಹುಡುಗಿ, ನಾನು ಫಾರಿನ್ನಲ್ಲಿದ್ದೀನಿ, ನಾನು ಬರ್ತಾ ಇದ್ದೀನಿ, ಏರ್ಪೋರ್ಟಲ್ಲಿ ನಿಮ್ಗೆ ಗಿಫ್ಟ್ ತಂದಿದ್ದೀನಿ, ಅದು ಇಲ್ಲ ಆಗಿದೆ, ಇಷ್ಟು ಪೇಮೆಂಟ್ ಈಗಲೇ ಕೊಟ್ಟು ಬಿಡಿ ಅಂತ ಹೇಳಿ ತುಂಬ ಜನನ ವಂಚನೆಗೊಳಿಸಿದ್ದು ನಾವು ಹಲವಾರು ವರದಿಗಳನ್ನು ನೋಡಿದ್ದೇವೆ. ಅದೇ ರೀತಿಯಾಗಿ ಡೇಟಿಂಗ್ ಆ್ಯಪ್ಸ್ಗಳಲ್ಲೂ ಕೂಡ ಇದೊಂದು ರೀತಿಯ ವಂಚನೆ ಈಗ ಬೆಳಕಿಗೆ ಬರ್ತಾ ಇದೆ. ಏನು ಅಂದರೆ, ನಿಮ್ಮನ್ನು ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಫಸ್ಟ್ ಡೇಟಲ್ಲಿ, ಅಲ್ಲಿ ಹೋಟ್ಲ್ ಬಿಲ್ಲನ್ನು ಜಾಸ್ತಿ ಹಾಕ್ಸ್ಬಿಡೋದು. ಇದು ನೋಡಿ ಯಾವ ರೀತಿಯಾದ ವಂಚನೆ ಅಂತ. ಆಮೇಲೆ ಅವರು ಹೋಟ್ಲಲ್ಲಿ ಅವರವರು ಹಂಚಿಕೊಂಡ್ಬಿಡ್ತಾರೆ. ಇದೊಂದು ಬೃಹತ್ ವಂಚನೆ. ಡೇಟಿಂಗ್ ಆ್ಯಪನ್ನು ನೀವು ಯೂಸ್ ಮಾಡುವಾಗ ನೀವು ಅಪರಿಚಿತರೊಂದಿಗೆ ಸಂವಾದವನ್ನು ಮಾಡ್ತಾ ಇರ್ತೀರ ಅನ್ನೋದು ನಿಮಗೆ ತಲೆಯಲ್ಲಿ ಮೊದಲು ಇರಬೇಕು. ಅಪರಿಚಿತರೊಂದಿಗೆ ಸಂವಾದ ನಡೀತಾ ಇರುತ್ತೆ. ಆಗ ನೀವು ಎಷ್ಟು ಜಾಗರೂಕರಾಗಿದ್ದರೂ ಕೂಡ ನಿಮ್ಮನ್ನು ವಂಚಿಸುವ ಸಾಧ್ಯತೆ ಇರುತ್ತೆ. ಇದನ್ನು ನೀವು ಮೊದಲು ನೆನ್ಪಿಟ್ಕೊಳ್ಳಿ, ಯಾವುದೇ ಡೇಟಿಂಗ್ ಆ್ಯಪು, ಮ್ಯಾಟ್ರಿಮೋನಿ ಆ್ಯಪು ಇದನ್ನೆಲ್ಲ ಯೂಸ್ ಮಾಡುವಾಗ, ಈವನ್ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮ್, ಇದರಲ್ಲೂ ನೀವು ಯಾರ್ಯಾರ ಜೊತೆಗೂ ಎಲ್ಲ ಚಾಟಿಂಗ್ ಮಾಡೋಕ್ಕೆ ಹೋದರೆ ಏನು ಬೇಕಾದ್ರೂ ಆಗ್ಬೋದು. ನಿಮಗೆ ಗೊತ್ತಿರೋರ ಜೊತೆ ಅಥವಾ ನೀವು ಯಾವುದೋ ವ್ಯವಹಾರಿಕವಾಗಿ ಚಾಟಿಂಗ್ ಇದನ್ನು ಉಪಯೋಗಿಸಿದರೆ ಏನೂ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಸುಮ್ಮನೆ ನೀವು ಗೊತ್ತಿಲ್ಲದವ್ರ ಜೊತೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಯಾರು ಜೆನ್ಯೂನ್ ಪರ್ಸನ್ನು, ಯಾರು ಫೇಕು, ಯಾರು ಫ್ರಾಡ್ ಮಾಡ್ತಾ ಇದ್ದಾರೆ ಅನ್ನೋದೇ ನಮಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಾಗಿ ಈ ಡೇಟಿಂಗ್ ಆ್ಯಪ್ಸ್ಗಳನ್ನು ಯೂಸ್ ಮಾಡೋರು ತುಂಬ ಜಾಗರೂಕರಾಗಿ ಇರಬೇಕು. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಮೆಸೇಜ್ಗಿಂತ ಫೋನಲ್ಲಿ ಕಾಲ್ ಮಾಡಿ ಮಾತಾಡೋದು ಉತ್ತಮ. ಫೋನಲ್ಲಿ ಕಾಲ್ ಮಾಡಿ ಮಾತಾಡೋದಕ್ಕಿಂತ ಮುಖತಃ ಭೇಟಿಯಾಗಿ ಮಾತಾಡೋದು ಉತ್ತಮ ಅಂತ. ಅಂದರೆ ಆವಾಗ ನಿಮಗೆ ಎಮೋಷನ್ಸ್ ಗೊತ್ತಾಗುತ್ತೆ, ಯಾಕೆಂದರೆ ನೀವು ಮೆಸೇಜ್ ಮಾಡುವಾಗ ಎಷ್ಟೋ ಸಲ ಮಿಸ್ಕಮ್ಯುನಿಕೇಷನ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಡೈರೆಕ್ಟ್ ಇಂಟ್ರ್ಯಾಕ್ಷನ್ ಇದ್ದಾಗ ನಿಮಗೆ ಗೊತ್ತಾಗುವಂಥದ್ದು, ಅರ್ಥವಾಗುವಂಥದ್ದು ಆ ವಿಧಾನನೇ ಬೇರೆ. ಇದೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಈ ವರ್ಚುವಲ್ ಜಗತ್ತಿನಲ್ಲಿ ನಾವು ಎಲ್ಲೋ ಹೋಗ್ತಾ ಇದ್ದೀವಿ. ಮನುಷ್ಯನ ಸಾಮರ್ಥ್ಯವನ್ನು ಮೀರಿ ಇದ್ದಂತಹ ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಒಂದು ಥ್ರೆಟ್ ಬರುವಂತಹ ಕಾಲ ಇನ್ನೂ ಹತ್ತಿರದಲ್ಲೇ ಇದೆ ಅಂತ ಅನಿಸುತ್ತೆ. ಇದು ಬಹಳ ಒಂದು ರೀತಿಯ ಯೋಚನೆ ಮಾಡಬೇಕಾದ ವಿಚಾರ. ಧನ್ಯವಾದಗಳು.